ಸಿಲಿಕಾನ್ ಸಿಟಿ ಜನ ಹನಿ ಹನಿ ನೀರಿಗೂ ಒದ್ದಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಸರ್ಕಾರ ಎಚ್ಚೆತ್ತುಕೊಂಡಿದೆ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿರುವಂತಹ ಡಿಸಿಎಂ ಕೆ ಶಿವಕುಮಾರ್ ಅವರು ಇವತ್ತು ಮಹತ್ವದ ಸಭೆಯನ್ನು ನಡೆಸಲಿಕ್ಕಿದ್ದಾರೆ ಪ್ರಮುಖವಾಗಿ ಈ ಖಾಸಗಿ ಟ್ಯಾಂಕರ್ ಮಾಫಿಯಾಕ್ಕೆ ಬ್ರೇಕ್ ಬೀಳುವ ಸಾಧ್ಯತೆ ಇದೆ ದರ ನಿಗದಿ ಮಾಡುವುದರ ಮೂಲಕ ಹಾಗಾದ್ರೆ ಇವತ್ತಿನ ಸಭೆಯ ಹೈಲೈಟ್ಸ್ ಏನು ಅಂತ ಬನ್ನಿ ನೋಡಿಕೊಂಡು ಬರೋಣದಿಂದ ಡಿಸಿಎಂ ನೇತೃತ್ವದಲ್ಲಿ ಇಂದು ವಿವಿಧ ಇಲಾಖೆಗಳ ಜೊತೆ ಸಭೆ ಎಸ್ ಬೆಂಗಳೂರಿನ ನೀರಿನ ಆಹಾಕಾರದ ನಡುವೆ ಖಾಸಗಿ ಟ್ಯಾಂಕರ್ ಮಾಲೀಕರ ಮಿತಿ ಮೀರಿದ ದರ ಏರಿಕೆ ನಗರದ ಜನರನ್ನ ಹೈರಾಣಾಗಿಸಿದೆ ಈ ಬಗ್ಗೆ ಈಗಾಗಲೇ ಅನೇಕ ದೂರುಗಳ ಬೆನ್ನಲ್ಲೇ ಅಲರ್ಟ್ ಆಗಿರೋ ಡಿಸಿಎಂ ಇವತ್ತು ವಿವಿಧ ಇಲಾಖೆಗಳ ಜೊತೆ ಹೈ ವೋಲ್ಟೇಜ್ ಸಭೆ ಮಾಡಲಿದ್ದಾರೆ ಹಿಂದೆ ಖಾಸಗಿ ಟ್ಯಾಂಕರ್ ಮಾಲೀಕರ ಬೇಕಾಬಿಟ್ಟಿ ದರ ನಿಗದಿಗೆ ಮೂಗ್ದಾರ ಬೀಳೋ ಸಾಧ್ಯತೆ ಇದೆ ಎಸ್ ನಗರದಲ್ಲಿ ಖಾಸಗಿ ಟ್ಯಾಂಕರ್ ಮಾಲೀಕರ ವಿರುದ್ಧ ಅನೇಕ ದೂರುಗಳು ದಾಖಲಾಗಿತ್ತು ಸಂಕಷ್ಟದ ವೇಳೆಯೂ ಬೇಕಾಬಿಟ್ಟಿ ದರ ಏರಿಕೆ ಮಾಡಿರೋದ್ರಿಂದ ಜನರ ಮೇಲೆ ಹೊರೆ ಹೆಚ್ಚಾಗ್ತಿದೆ ಇದೇ ಹಿನ್ನೆಲೆಯಲ್ಲಿ ಕೆಲ ದಿನಗಳ ಹಿಂದಷ್ಟೇ ಬಿಬಿಎಂಪಿ ಬಿಡಬ್ಲ್ಯೂ ಎಸ್ಎಸ್ಬಿ ಸಭೆಗಳನ್ನು ಮಾಡಿ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ತೀರ್ಮಾನ ಮಾಡಿದ್ವು ಅದರಂತೆ ಇಂದಿನ ಸಭೆಯಲ್ಲಿ ಬಿಡಬ್ಲ್ಯೂ ಎಸ್ಎಸ್ಬಿ ಕೂಡ ಸರ್ಕಾರಕ್ಕೆ ಖಾಸಗಿ ಮಾಲೀಕರಿಗೆ ಫಿಕ್ಸ್ ಮಾಡಬಹುದಾದಂತಹ ದರ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ ಇಷ್ಟು ಲೀಟರ್ಗೆ ಎಷ್ಟು ಫಿಕ್ಸ್ ಮಾಡಿದ್ರೆ ಸಾರ್ವಜನಿಕರಿಗೆ ಹೊರೆ ತಗ್ಗಲಿದೆ ಜೊತೆಗೆ ಟ್ಯಾಂಕರ್ ಮಾಲೀಕರಿಗೂ ಸಹಕಾರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಲಿದೆ ಜೊತೆಗೆ ಈಗಾಗಲೇ ಹಿಂದಿನ ಸಭೆಗಳಲ್ಲಿ ಕೈಗೊಂಡಿರೋ ನಿರ್ಧಾರಗಳಾದಂತಹ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡುವುದು ಪ್ರಮುಖ ಏಳು ಕೆರೆಗಳಿಗೆ ನೀರು ತುಂಬಿಸೋದು ಈ ಎಲ್ಲಾ ವಿಚಾರಗಳನ್ನ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ ಈಗ ಸದರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಜಲಮಂಡಲಿ ಮತ್ತು ನಮ್ಮ ವಿ ವಿ ಎಂ ಪಿ ವತಿಯಿಂದ ಜಂಟಿ ಸಭೆಯನ್ನು ಮಾಡಲಾಗಿದೆ ಈಗ ಇದರಲ್ಲಿ ಮುಖ್ಯವಾಗಿ ತಮಗೆ ತಿಳಿದಿರುವ ವಿಷಯದಂತೆ ಸಂಪೂರ್ಣವಾಗಿ ಇದಕ್ಕೆ ತರನಿಗಿಪಡಿಸುವಂತಹ ಪ್ರಾಧಿಕಾರ ಅಂತ ಯಾವುದೂ ನಿಗದಿಪಡಿಸಿಲ್ಲ ಕಾನೂನಿನ ಪ್ರಕಾರ ಆದರೆ ಈಗ ಏನಾಗಿದೆ ಒಂದು ಪರಿಸ್ಥಿತಿಯಲ್ಲಿ ಬಿ ವಿ ಎಂ ಪಿಯವರ ಆಯುಕ್ತರು ಮತ್ತು ಬಿ ಡಬ್ಲ್ಯೂ ಎಸ್ ವತಿಯಿಂದ ಒಂದು ಸಂಬಂಧಪಟ್ಟ ಟ್ಯಾಂಕರ್ಸ್ ಮಾಲೀಕರನ್ನು ಕರೆಸಿ ನಾವು ಚರ್ಚೆ ಮಾಡ್ತಾಯಿದ್ವಿ ಈಗ ಚರ್ಚೆ ಆದ ಮೇಲೆ ಏನು ತಿಳಿಕೆ ಬರುತ್ತದೆ ಇನ್ನು ಇಂದಿನ ಸಭೆ ಮಧ್ಯಾಹ್ನ ಪಾಲಿಕೆ ಕೇಂದ್ರ ಕಚೇರಿಯಲ್ಲಿ ಎರಡು ಮೂವತ್ತಕ್ಕೆ ಆರಂಭವಾಗಲಿದೆ ಸಭೆಯಲ್ಲಿ ಬಿಬಿಎಂಪಿ ಆಯುಕ್ತರು ಜಲಮಂಡಳಿ ಅಧ್ಯಕ್ಷರು ಬೆಂಗಳೂರು ಡಿಸಿ ಗಡಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ತಹಶೀಲ್ದಾರರು ಬಿಬಿಎಂಪಿ ಝೋನಲ್ ಕಮಿಷನರ್ಗಳು ಜಂಟಿ ಆಯುಕ್ತರ ನೇತೃತ್ವದಲ್ಲಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಬೆಂಗಳೂರಲ್ಲಿ ನೀರಿನ ಆಕಾರ ಬಹಳ ಜಾಸ್ತಿ ಆಗ್ತಾ ಇದೆ ಎವ್ರಿ ಡೇ ನಮ್ಮ ಬಿ ಡಬ್ಲ್ಯೂ ಸಿ ಕಾರ್ಪೊರೇಷನ್ ಮೀಟಿಂಗ್ ಆಗ್ತಾ ಇದೆ ಆಲ್ ಬೋರ್ವೆಲ್ಸ್ ನಾವು ಟ್ಯಾಂಕರ್ಸ್ನ ಟೇಕ್ ಓವರ್ ಮಾಡಲಿಕ್ಕೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಡಿ ಅಂತ ಹೇಳಿದಿವಿ ಯಾಕೆಂದ್ರೆ ಅದನ್ನೇ ಒಂದು ದೊಡ್ಡ ದಂಧೆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಕುಡಿಯೋ ನೀರಿಗೆ ಹೆಚ್ಚಿಗೆ ಪ್ರಾತಿನ ಕೊಡಬೇಕು ಯಾರು ಬೋರ್ವೆಲ್ ಇಂದ ಟ್ಯಾಂಕರ್ ಇಂದ ಸಪ್ಲೈ ಮಾಡ್ತಾ ಇದ್ದಾರೆ ಎಲ್ಲರೂ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದೀವಿ ಬೆಂಗಳೂರಿಗೆ ಏನು ನೀರಿನ ಸಮಸ್ಯೆ ಇದೆ ಅದನ್ನ ಬಗೆಹರಿಸಲಿಕ್ಕೆ ಸರ್ಕಾರನೇ ಮುಂದಾಗ್ತದೆ ಇನ್ನು ಸಂಕಷ್ಟದ ನಡುವೆ ಟ್ಯಾಂಕರ್ ಮಾಲೀಕರ ಅಬ್ಬರ ಜನರನ್ನ ಹೈರಾಣಾಗಿಸಿದ್ದು ಇಂದಾದ್ರೂ ಎಲ್ಲದಕ್ಕೂ ಡಿ ಸಿಎಂ ಸಾಹೇಬರು ಬ್ರೇಕ್ ಹಾಕ್ತಾರಾ ಕಾದು ನೋಡ್ಬೇಕಾಗಿದೆ ರಾಘು ಮರಿಸ್ವಾಮಿ ಮೆಟ್ರೋ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು